ಹಲೋ ಸ್ನೇಹಿತರೆ, ನಾನು ಭಾರತಿ. www.learnlikeachild.blogspot.com ನಿಂದ ಇವತ್ತು ಸೂತ್ರಗಳು ಭಾಗ ಎರಡು ಅನ್ನುವಂತಹ ವಿಡಿಯೋದಲ್ಲಿ ನಾವು ನಿಮ್ಮ ಗಣಿತ ಪಠ್ಯಪುಸ್ತಕದ ಭಾಗ ಎರಡರಲ್ಲಿ ಬರುವಂಥ ಎಲ್ಲ ಸೂತ್ರಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಾ ಅವುಗಳನ್ನು ಕಲಿಯೋದು ಹೇಗೆ, ಅವುಗಳನ್ನು ಜ್ಞಾಪಕ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಜೊತೆಗೆ ಇವುಗಳನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ನಾನು ನಿಮಗೆ ನಿಮೋನಿಕ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಸೂತ್ರಗಳು ಅತ್ಯಂತ ಮುಖ್ಯವಾದಂತಹ ಒಂದು ಭಾಗ ಗಣಿತವನ್ನು ಕಲಿಯುವವರಿಗೆ. ಯಾಕೆ ಅಂದರೆ ಸೂತ್ರಗಳನ್ನು ಬರೆದು ಅದರಲ್ಲಿ ಬೆಲೆ ತುಂಬೋದನ್ನೇ ನಾವು ಅನೇಕ ಲೆಕ್ಕ ಮಾಡುವಿಕೆ ಅಂತ ಕರಿತೀವಿ. ಜೊತೆಗೆ ಈ ಲೆಕ್ಕಗಳನ್ನು ಮಾಡಬೇಕು, ಲೆಕ್ಕ ತಪ್ಪಾಗಬಾರ್ದು ಅಂತ ಹೇಳಿದ್ರೆ ನಿಮ್ಮ ಸೂತ್ರ ಯಾವತ್ತೂ ಕರೆಕ್ಟಾಗಿರಬೇಕು. ಸೊ ಸೂತ್ರವನ್ನು ಕರೆಕ್ಟಾಗಿ ಬರೆಯೋದು, ಅದನ್ನ ಜ್ಞಾಪಕ ಇಟ್ಕೊಳ್ಳೋದು ಕೂಡ ಒಂದು ಕೌಶಲವೇ ಸರಿ. ಹಾಗಾದರೆ ಈ ಸೂತ್ರಗಳನ್ನು ಕಲಿಯುವಂಥ ಕೌಶಲವನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ಕಲಿಯೋಣ ಸ್ನೇಹಿತರೆ. ಸ್ನೇಹಿತರೆ, ಇದರಲ್ಲಿ ನಾನು ಮೊದಲು ಆಯ್ಕೆ ಮಾಡಿಕೊಂಡಿರುವಂತಹ ಘಟಕ ವರ್ಗ ಸಮೀಕರಣಗಳು. ವರ್ಗ ಸಮೀಕರಣಗಳಲ್ಲಿ ನಿಮಗೆ ಮುಖ್ಯವಾಗಿ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯೋದಕ್ಕೆ ಒಂದು ಸೂತ್ರ ಇದೆ. ಅದೇನಪ್ಪ ಅಂದರೆ ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟೂ ಎ. ಇದನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಒಂದು ಸಣ್ಣ ಸ್ಟೋರಿ ಥರ ಮಾಡ್ಕೊಳ್ಳೋಣ. ನೆಗೆಟಿವ್ ಬಾಯ್ ಅಂತ ಒಬ್ಬ ಹುಡುಗನ ಹೆಸರು ನೆಗೆಟಿವ್ ಬಾಯ್. ಬಾಯ್ ಅಂದರೆ ಹುಡುಗ. ಒಬ್ಬ ಹುಡುಗ ಇದ್ದ, ಅವನು ತುಂಬ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದ. ಸೊ ಈ ನೆಗೆಟಿವ್ ಬಾಯ್ಗೆ ಒಂದು ದಿನ ಯೋಚನೆ ಬಂತು. ಏನು ಯೋಚನೆ ಅಂದರೆ, ನಾನು ಮೂಲ ಪಾರ್ಟಿಗೆ, ಇದು ಒಂದು ಪಾರ್ಟಿ ಇತ್ತು ಇಲ್ಲಿ, ಪಾರ್ಟಿ ಅಂದರೆ ನಿಮ್ಗೆ ಗೊತ್ತು ಫಂಕ್ಷನ್. ಸೊ ಮೂಲಗಳ ಪಾರ್ಟಿ ಅಂತ ಕರೀತಾರೆ ನೋಡಿ, ಇಲ್ಲಿ ಮೂಲ ಚಿಹ್ನೆ ಇದೆಯಲ್ಲ, ಮೂಲ ಚಿಹ್ನೆ. ಸೊ ಮೂಲಗಳ ಪಾರ್ಟಿಗೆ ಹೋಗಬೇಕೋ ಬೇಡವೋ ಅನ್ನೋ ಯೋಚನೆ ಬಂತು. ಬೇಕು ಅಂದರೆ ಪ್ಲಸ್, ಬೇಡ ಅಂದರೆ ಮೈನಸ್. ಸೊ ಹೋಗಬೇಕೋ ಬೇಡವೋ ಅನ್ನೋವಂಥ ಯೋಚನೆ ಬಂತು. ಯೋಚನೆ ಬಂದಮೇಲೆ ಆ ಬಾಯ್ ತುಂಬ ಗ್ರೇಟ್ ಇದ್ದ, ಯೋಚನೆ ಡಬಲ್ ಮಾಡಿಕೊಂಡ, ಎರಡು ಸಲ ಯೋಚನೆ ಮಾಡ್ದ ನೋಡಿ. ಅದಕ್ಕೆ ತಲೆ ಮೇಲೆ ಸ್ಕ್ವೇರ್ ಬಂದಿದೆ. ಎರಡು ಸಲ ಯೋಚನೆ ಮಾಡ್ದ, ಮಾಡಿಬಿಟ್ಟು ಬೇಡ ನಾನು ಹೋಗೋದು ಅಂತ ಥಿಂಕ್ ಮಾಡ್ದ. ಅವನು ಹೋಗಬಾರ್ದು ಅಂತ ಥಿಂಕ್ ಮಾಡಿರೋದ್ರಿಂದ ನಾಲ್ಕು ಜನ ಅತ್ಯಂತ ಕ್ಲೋಸ್ ಫ್ರೆಂಡ್ಸನ್ನು ಮಿಸ್ ಮಾಡಿಕೊಂಡ. ಸೊ ಪಾರ್ಟಿ ಅವನು ಹೋಗ್ದಿದ್ದಿದ್ದೇ ಒಳ್ಳೇದಾಯಿತು. ಯಾಕೆ ಅಂದರೆ ಪಾರ್ಟಿ ರಾತ್ರಿ 2 ಗಂಟೆಯವರೆಗೂ ನಡೀತು. 2 AM ಅಂದರೆ ಟೈಮನ್ನು ನಾವು AM ಅಂತ ಹೇಳ್ತೀವಿ. 2 AM ಪಾರ್ಟಿ ನಡೀತು. ಹೀಗೆ ಈ ಸ್ಟೋರಿಯನ್ನು ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ವರ್ಗ ಸಮೀಕರಣಕ್ಕೆ ಸೂತ್ರ ಜ್ಞಾಪಕ ಬರುತ್ತೆ ಸ್ನೇಹಿತರೆ. ಇದೇ ಘಟಕದಲ್ಲಿ ಇನ್ನೊಂದು ಮುಖ್ಯವಾದಂಥ ಸೂತ್ರ ಇದೆ, ಅದು ಶೋಧಕದ ಸೂತ್ರ. ಶೋಧಕವನ್ನು ಈ ಟ್ರ್ಯಾಂಗಲ್ ತ್ರಿಭುಜದ ಚಿಹ್ನೆಯಿಂದ ಸೂಚಿಸ್ತಾರೆ. ಇದನ್ನು ಶೋಧಕ ಅಂತ ಓದ್ತಾರೆ ಕನ್ನಡದಲ್ಲಿ. ಇದನ್ನು ಈ ಚಿಹ್ನೆಯನ್ನು ಡೆಲ್ಟಾ ಅಂತ ಕರೀತಾರೆ. ಡೆಲ್ಟಾ ಬಿಟ್ಬಿಡಿ, ಶೋಧಕ ಈಜ್ ಈಕ್ವಲ್ ಟು, ಇದರ ಸೂತ್ರ ಏನು ಅಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ. ಈ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಎಲ್ಲಿಂದ ಬಂತು ಅಂತ ನೋಡಿದ್ರೆ, ಈ ನಮ್ಮ ವರ್ಗಮೂಲ ಚಿಹ್ನೆಯ ಒಳಗಡೆ ಏನಿದೆಯಲ್ಲ ಅದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ. ಓಕೆ, ಈ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ 3 ಬೆಲೆಗಳನ್ನು ಪಡ್ಕೊಳ್ಳುತ್ತೆ. ಮೊದಲೇ ಬೆಲೆ ಅಂತ ಹೇಳಿದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬರೆಯೋ ಬದಲು ಡೆಲ್ಟಾ ಅಂತ ಬರೀತೀನಿ. ಟ್ರ್ಯಾಂಗಲ್ ಚಿಹ್ನೆನೂ ಬರೀಬೋದು. ಈ ಟ್ರ್ಯಾಂಗಲ್ ಚಿಹ್ನೆ 0ಗೆ ಸಮ ಆಗಿರಬಹುದು, 0ಕ್ಕಿಂತ ದೊಡ್ಡದಾಗಿರಬಹುದು, ದೊಡ್ಡದಾಗಿರ್ಬೋದು, 0ಕ್ಕಿಂತ ಚಿಕ್ಕದಾಗಿರ್ಬೋದು. ಈ ಮೂರೂ ಕೇಸಲ್ಲಿ ನಮಗೆ ಬರುವಂತಹ ಉತ್ತರ ಅಂದರೆ ಈ ವರ್ಗ ಸಮೀಕರಣದ ಮೂಲಗಳ ಬೆಲೆ ಹೇಗಿರುತ್ತೆ ಅನ್ನುವಂಥ ಒಂದು ಮುಖ್ಯ ಪ್ರಶ್ನೆ ಬರುತ್ತೆ. ಈ ಸೂತ್ರದಿಂದ ಈ ಮೂಲಗಳನ್ನು ಜ್ಞಾಪಕ ಇಟ್ಕೊಳ್ಳೋದ್ರಿಂದ ನಿಮಗೆ ಒಂದು ಅಂಕದ ಪ್ರಶ್ನೆಗೂ ಕೂಡ ಉತ್ತರ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ 0ಗೆ ಸಮನಾಗಿದ್ದರೆ ಮೂಲಗಳು ಸಮ ಇರ್ತವೆ ಮತ್ತು ವಾಸ್ತವ ಇರ್ತವೆ. ಎರಡನೇದು, ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ 0ಕ್ಕಿಂತ ದೊಡ್ಡದಿದ್ರೆ, ಇದು ನೋಡಿ, ಇದನ್ನು ಕ್ರೋಕೋಡೈಲ್ ಬಾಯಿ ಅಂತ ಹೇಳ್ತಾರೆ, ಮೊಸಳೆಯ ಬಾಯಿ. ಈ ಬಾಯಿ ಯಾರ ಕಡೆ ಓಪನ್ ಆಗಿರ್ತದೋ ಆ ಸಂಖ್ಯೆ ದೊಡ್ಡದಿರುತ್ತೆ ಅಂತ. ಸೊ ಇವಾಗ ಕ್ರೋಕೋಡೈಲ್ ಬಾಯಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಕಡೆ ಓಪನ್ ಆಗಿರೋದ್ರಿಂದ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ 0ಗಿಂತ ದೊಡ್ಡದಿದೆ ಅಂತ ಅರ್ಥ. 0ಗಿಂತ ದೊಡ್ಡದಿದ್ದಾಗ ಮೂಲಗಳು ಭಿನ್ನ ಮತ್ತು ವಾಸ್ತವ, ಬೇರೆ ಬೇರೆಯಾಗಿರ್ತವೆ ಮತ್ತು ವಾಸ್ತವ ಇರ್ತವೆ ಅಂತ. ಅದೇ ರೀತಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಕಿನ 0 ದೊಡ್ಡದಾಗಿದ್ರೆ ನೋಡಿ, 0 ಕಡೆ ಬಾಯಿ ತಕ್ಕೊಂಡಿದೆ ಕ್ರೋಕೋಡೈಲ್ದು, 0 ದೊಡ್ಡದಾಗಿದ್ರೆ ಮೂಲಗಳು ವಾಸ್ತವ ಅಲ್ಲ ಅಂತ ಅರ್ಥ. ಈ ರೀತಿ ನಾವು ಸೂತ್ರಗಳನ್ನು
ವರ್ಗ ಸಮೀಕರಣಗಳಲ್ಲಿ ಕಲಿಯಬಹುದು. ಸ್ನೇಹಿತರೆ ಸ್ನೇಹಿತರೆ ನಾನು ಆಯ್ಕೆ ಮಾಡಿಕೊಂಡಿರುವಂಥ ಮುಂದಿನ ಘಟಕ ತ್ರಿಕೋನಮಿತಿಯ ಪ್ರಸ್ತಾವನೆ. ಓಕೆ, ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಸೂತ್ರ ಅಂತ ಹೇಳ್ಕೊಳ್ಳೋದಕ್ಕೆ ಇಲ್ಲ, ಆದರೆ ಒಂದು ವ್ಯಾಲ್ಯೂ ಚಾರ್ಟ್ ಇದೆ, ಒಂದು ಬೆಲೆಗಳ ಒಂದು ಚಾರ್ಟ್ ಇದೆ, ಅದು ಅತ್ಯಂತ ಮುಖ್ಯವಾದಂಥ ಚಾರ್ಟ್. ಇದರಲ್ಲಿ ನಿಮಗೆ ಎರಡು ಅಂಕದ ಒಂದು ನೇರವಾದಂತಹ ಪ್ರಶ್ನೆ ಬರಬಹುದು. ಸೊ ಈ ಬೆಲೆಗಳನ್ನು ನಿಮಗೆ ಬರೆಯೋದಕ್ಕೆ ಬಂತು ಅಂತ ಹೇಳಿದ್ರೆ ನೀವು ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಸುಲಭವಾಗಿ ಅಟೆಂಡ್ ಮಾಡ್ಬೋದು. ಈ ಚಾರ್ಟನ್ನು ನೋಡಿದಾಗ ಎಷ್ಟು ದೊಡ್ಡ ಚಾರ್ಟ್ ಇದೆ, ಇದನ್ನು ಹೇಗೆ ಜ್ಞಾಪಕ ಇಟ್ಕೋಬೇಕು ಅನ್ನೋದು ನಿಮಗೆ ಒಂದು ಸಮಸ್ಯೆ ಆಗುತ್ತೆ. ಇದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಾನು ಒಂದು ಶಾರ್ಟ್ಕಟ್ಟನ್ನು ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತೀನಿ. ನ್ಯೂಮೋನಿಕ್ಸ್ ಅಂತ ಅಂದ್ಕೋಬಹುದು ನೀವು. ಓಕೆ, ಮೊದಲು ನಾವು ಯಾವ ಯಾವ ಬೆಲೆಗಳಿಗೆ ಲೆಕ್ಕ ಹಾಕೋತೀವಿ, ಎಷ್ಟು ಡಿಗ್ರಿಗಳಿಗೆ ಬೆಲೆಗಳನ್ನು ಲೆಕ್ಕ ಹಾಕ್ತೀವಿ ಅನ್ನೋದನ್ನು ನೋಡೋಣ. ಮೊದಲು 0, ಆಮೇಲೆ 30, ನೆಕ್ಸ್ಟ್ 45, ಅದರ ನೆಕ್ಸ್ಟ್ 60, ಅದರ ನೆಕ್ಸ್ಟ್ 90. ಒಟ್ಟಿನಲ್ಲಿ 5 ಬೆಲೆಗಳಿಗೆ ನಾವು, 5 ಕೋನಗಳಿಗೆ ನಾವು ಬೆಲೆಗಳನ್ನು ಕಂಡುಹಿಡಿತೀವಿ. ಇದು ಯಾರ್ಯಾರಿಗೆ ಕಂಡುಹಿಡಿತೀವಿ? ಸೀನ ಅಂದರೆ ಸೈನ್ ಎ, ಕಾಸಿ ಕಾಸ್ ಎ, ತಾನ ಟ್ಯಾನ್ ಎ. ನಾವು ಕನ್ನಡದಲ್ಲಿ ಈ ಸೈನ್, ಕಾಸ್ ಮತ್ತು ಟ್ಯಾನ್ಗೆ ಕೊಟ್ಟಂಥ ಹೆಸರುಗಳು ಸೀನ, ಕಾಸಿ, ತಾನ. ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ, ಯಾವ ಹಿಂಜರಿಕೆಯೂ ಬೇಡ. ಸೀನ, ಕಾಸಿ, ತಾನ, ಮೂರು ಜನ ಸ್ನೇಹಿತರು ಇವರು. ಸೊ ಇವ್ರ ಮೂರು ಜನದ ಬೆಲೆ. ನೆಕ್ಸ್ಟ್ ಬಂದು ಕೋಸೇಕ್, ಸೇಕ್ ಅಂತ ಇರ್ತಾರೆ ಮುಸ್ಲಿಮಲ್ಲಿ ಬರುತ್ತೆ ಈ ಹೆಸರು, ಶೇಖ್ ಅಂತ ಹೇಳ್ತಾರೆ ಅವರು. ಕೋಸೇಕ್, ಕೋಸೇಕ್, ನೆಕ್ಸ್ಟ್ ಸೇಖ್, ಸೇಖ್, ನೆಕ್ಸ್ಟ್ ಬಂದ್ಬಿಟ್ಟು ಕಾಟ್, ಕಾಟ್. ಸೊ ಈ ಆರು ಜನಕ್ಕೆ ನಾವು 0, 30, 45, 60 ಮತ್ತು 90 ಕೋನಗಳಿಗೆ ಬೆಲೆಗಳನ್ನು ಬರೀತೀವಿ. ಈಗ ಬೆಲೆಗಳನ್ನು ಬರೆಯೋಣ. ಮೊದಲು 0, ಕೊನೆಗೆ 1. ಮಧ್ಯದಲ್ಲಿ ಬರುವಂಥ ಬೆಲೆಗಳಿಗೆ ರೂಟ್ 1, ರೂಟ್ 2, ರೂಟ್ 3, ಅಂದರೆ 1, 2, 3 ಅವುಗಳಿಗೆ ರೂಟ್. ಎಲ್ಲದಕ್ಕೂ ಕೆಳಗೆ 2 ಬರ್ಕೊಂಬಿಡಿ. ಇದೇ ಉತ್ತರ ಸ್ನೇಹಿತರೆ. ಆಗೋಯ್ತು ಮೊದಲೇ ಲೈನ್. ಎರಡನೇ ಲೈನಲ್ಲಿ ಇದನ್ನ ಉಲ್ಟಾ ಬರೆಯೋದು. ಸೊ ಮೊದಲು 1, 1 ಆದಮೇಲೆ ಏನಿದೆ, ರೂಟ್ 3/2, ಇಲ್ಲಿ ರೂಟ್ 3/2. ರೂಟ್ 2/2 ಅಲ್ಲೇ ಬರೀರಿ, ರೂಟ್ 1/2 ಇಲ್ಲಿ ಬರೀರಿ, ಕೊನೆಗೆ 0 ಆ ಕಡೆ. ನಿಮಗೆ ಅನಿಸ್ತಾ ಇದೆ, ಅಯ್ಯೋ ಅಲ್ಲಿ ಚಾರ್ಟ್ ನೋಡಿ 1/√2 ಇದೆ, ಇಲ್ಲಿ ರೂಟ್ 2/2 ಅಂತ ಬರೆದಿದ್ದಾರೆ, ಏನೂ ವ್ಯತ್ಯಾಸ ಆಗಲ್ಲ ಸ್ನೇಹಿತರೆ. ರೂಟ್ 2/2 ಅಂದರೂ ಕೂಡ 1/2 1/√2 ಬರುತ್ತೆ. ಹೇಗೆ ಅಂತ ನೋಡಿ, ರೂಟ್ 2 ಅನ್ನು ಹಾಗೆ ಬರೀತೀನಿ, 2 ಅನ್ನು √2 × √2 ಅಂತ ಬರೀತೀನಿ. 1√2 ಕ್ಯಾನ್ಸಲ್ ಆಗುತ್ತೆ, ಮತ್ತೆ 1/√2 ಉಳಿತದೆ ನಿಮ್ಮ ಹತ್ರ. ಸೊ ಏನು ವ್ಯತ್ಯಾಸ ಇಲ್ಲ, ಇದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಮೇಲೆ ಕೆಳಗೆ ಸೀನಾ ಮತ್ತು ಕಾಸಿ ಬೆಲೆಗಳನ್ನು ನೋಡಿ, ಆ ಬೆಲೆಗಳನ್ನು ಕಾಮನ್ ಇರೋದನ್ನು ಬಿಟ್ಟು ಮಿಕ್ಕಿದ್ದನ್ನು ಬರೀರಿ, ಆರ್ಡರ್ ಮಾತ್ರ ಚೇಂಜ್ ಮಾಡಬಾರ್ದು. ಮೇಲಿದೆ 1, ರೂಟ್ 1, ರೂಟ್ 1 ಅಂದರೂ ಒಂದೇ, 1 ಅಂದರೂ ಒಂದೇ, ಫೈನ್, ರೂಟ್ 1. ಕೆಳಗಡೆ ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಬಿಟ್ಟು ಬಿಡಿ, ರೂಟ್ 3 ಒಂದು ಉಳಿತದೆ, ಅದನ್ನು ಕೆಳಗೆ ಬರ್ಕೊಳ್ಳಿ. ಆ ಥರ ನಾನು ಹೇಳಿದ್ದು. ಓಕೆ, ಇಲ್ಲಿ 0/1, ಯಾವುದೇ ಸಂಖ್ಯೆಯನ್ನು ನೀವು 0 ನೀವು ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರು ನಿಮಗೆ ಉತ್ತರ 0 ಬರುತ್ತೆ. ಸೊ ಓವರ್ಆಲ್ ಇದು 0 ಆಗುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ 2/2 ಗೆಟ್ ಕ್ಯಾನ್ಸಲ್ಸ್, ಇಲ್ಲೇ 8 ಹಾಕ್ತೀನಿ. ಮೇಲುಳಿತು ರೂಟ್ 1, ಕೆಳಗುಳಿತು ರೂಟ್ 3. ನೋಡಿ ಹೀಗೆ ಇಲ್ಲಿ 2/2 ಹೋಯ್ತು, ಮೇಲ್ ರೂಟ್ 2 ಇದೆ, ರೂಟ್ 2 ಇದೆ, ಅದು ಹೋಯ್ತು, ಕೇವಲ 1 ಉಳಿತು. ನೆಕ್ಸ್ಟ್ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಹೋಯ್ತು. ಮೇಲ್ ರೂಟ್ 3 ಇದೆ, ಕೆಳಗಡೆ ರೂಟ್ 1 ಇದೆ. ನೆಕ್ಸ್ಟು
ಮೇಲ್ ಒಂದಿದೆ ಕೆಳಗೆ ಸೊನ್ನೆ ಇದೆ, ಯಾ ಒಂದನ್ನ ಸೊನ್ನೆಯಿಂದ ಭಾಗಿಸಿದ್ರೆ ಏನ್ ಬರುತ್ತೆ ಅಂತ ನಮಗ್ ಗೊತ್ತಿಲ್ಲ, ಅದಕ್ಕೆ ನಾವು ನಾಟ್ ಡಿಫೈನ್ಡ್ ಅಂತ ಕರಿತೀವಿ. ಎಸ್, ಈಗ ನಾವು ನೆಕ್ಸ್ಟು ಕೋಸೆಕ್. ಕೋಸೆಕ್ ಅಂತ ಹೇಳಿದ್ರೆ ಮೊದಲು ಸೈನಲ್ಲಿ ಏನೇನಿದೆಯೋ ಅದನ್ನೆಲ್ಲವನ್ನು ನಾವು ತಲೆ ಕೆಳಗೆ ಕಾಲ್ ಮೇಲೆ ಮಾಡಿ ಬರ್ಕೋಬೇಕು. ಸೊ ಸೊನ್ನೆ ಇಲ್ಲಿ ಮೇಲಿದೆ ಅಂದರೆ ಅಂಶದಲ್ಲಿದೆ, ಅದನ್ನು ನಾನು ಛೇದದಲ್ಲಿ ಬರ್ಕೋತೀನಿ. ಸೊನ್ನೆ ಡಿವೈಡೆಡ್ ಬೈ ಒಂದು ಇರೋದು, ಒಂದು ಡಿವೈಡೆಡ್ ಬೈ ಸೊನ್ನೆ, ಒಂದು ಡಿವೈಡೆಡ್ ಬೈ ಸೊನ್ನೆ ಬಂದಾಗ ಇಲ್ಲಿ ಎನ್ ಡಿ ಬರೆದಿದ್ವಿ, ನಾಟ್ ಡಿಫೈನ್ಡ್. ಅದಕ್ಕೆ ಇಲ್ಲೂ ಕೂಡ ನಾನೇನು ಮಾಡ್ತೀನಿ, ನಾಟ್ ಡಿಫೈನ್ಡ್ ಅಂತ ಬರ್ಕೋತೀನಿ. ಓಕೆ, ಅದನ್ನು ಬಿಟ್ಟರೆ ನೆಕ್ಸ್ಟು ರೂಟ್ ಒನ್ ಬೈ ಟೂ ಇದೆ, ಟೂ ಬೈ ರೂಟ್ ಒನ್, ಉಲ್ಟಾ ಟೂ ಬೈ ರೂಟ್ ಟೂ, ನೆಕ್ಸ್ಟು ಟೂ ಬೈ ರೂಟ್ ತ್ರೀ, ನೆಕ್ಸ್ಟು ಒನ್ ಬೈ ಒನ್, ಸೊ ಒಂದೇ ಬರುತ್ತೆ. ನೆಕ್ಸ್ಟ್ ಸೆಕ್. ಸೆಕ್ಕಲ್ಲಿ ಕಾಸಲ್ಲಿ ಏನೇನಿದೆಯೋ ಅದನ್ನೆಲ್ಲ ಉಲ್ಟಾ ಬರ್ಕೋತೀನಿ. ಕಾಸಲ್ಲಿ ರೂಟ್ ತ್ರೀ ಬೈ ಟೂ ಇದೆ, ಅದನ್ನು ನಾನು ಟೂ ಬೈ ರೂಟ್ ತ್ರೀ ಅಂತ ಬರೆದೆ ಇಲ್ಲಿ. ನೆಕ್ಸ್ಟು ಕಾಸಲ್ಲಿ ರೂಟ್ ಟೂ ಬೈ ಟೂ ಇದೆ, ನಾನು ಅದನ್ನು ಟೂ ಬೈ ರೂಟ್ ಟೂ ಅಂತ ಬರೀತೀನಿ. ನೆಕ್ಸ್ಟು ರೂಟ್ ಒನ್ ಬೈ ಟೂ ಇದೆ, ಟೂ ಬೈ ರೂಟ್ ಒನ್ ಅಂತ ಬರೀತೀನಿ. ನೆಕ್ಸ್ಟು ಜೀರೋ ಇದೆ, ಒನ್ ಬೈ ಜೀರೋ ಅಂತ ಬರೀತೀನಿ. ಒನ್ ಬೈ ಜೀರೋ ಬಂದ ತಕ್ಷಣ ಮತ್ತೆ ಏನು ಮಾಡಬೇಕು, ನಾಟ್ ಡಿಫೈನ್ಡ್ ಅಂತ ಬರ್ಕೋಬೇಕು. ಇನ್ನು ಲಾಸ್ಟ್ ಉಳಿದಿದ್ದು ಕಾಟ್. ಕಾಟ್ ಅಂದರೆ ನೀವು ಟ್ಯಾನಲ್ಲಿ ಏನೇನು ಬರೆದಿದ್ದೀರೋ ಅವನ್ನೆಲ್ಲ ಇಲ್ಲಿ ಹೇಗೆ ಸೀನಾ ಕಾಸಿಗೆ ನಾವು ಉಲ್ಟಾ ಮಾಡಿ ಬರೆದ್ವೋ ಹಾಗೆ ಟ್ಯಾನು ಕಾಟಿಗೆ ಉಲ್ಟಾ ಮಾಡಿ ಬರೆದ್ರೆ ಸಾಕು. ನೋಡಿ, ತಾನ ನಾಟ್ ಡಿಫೈನ್ಡ್ ಇದೆ, ಸೊ ಫಸ್ಟು ನಾಟ್ ಡಿಫೈನ್ಡ್ ಬರ್ಕೊಂಬಿಡ್ತೀನಿ. ನೆಕ್ಸ್ಟು ರೂಟ್ ತ್ರೀ ಬೈ ಒನ್ ಇದೆ, ಸೊ ಇಲ್ಲಿ ರೂಟ್ ತ್ರೀ ಬೈ ಒನ್ ಬರ್ಕೋತೀನಿ. ನೆಕ್ಸ್ಟ್ ಒನ್ ಇದೆ, ಒನ್ ಬರದೆ, ಇಲ್ಲಿ ಒನ್ ಬೈ ರೂಟ್ ತ್ರೀ ಇದೆ, ಒನ್ ಬೈ ರೂಟ್ ತ್ರೀ ಬರದೆ. ನೆಕ್ಸ್ಟು ಸೊನ್ನೆ ಇದೆ, ಸೊನ್ನೆ ಬರದೆ. ಈ ರೀತಿ ಈ ಚಾರ್ಟನ್ನು ಬರಿಬೋದು ಸ್ನೇಹಿತರೆ. ಸ್ನೇಹಿತರೆ, ನಾನು ಮುಂದಿನ ಸೂತ್ರಗಳಿಗೆ ಆಯ್ಕೆ ಮಾಡಿಕೊಂಡಿರುವಂತಹ ಘಟಕ ನಿಮಗೆಲ್ರಿಗೂ ಗೊತ್ತೇ ಇದೆ, ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರದಲ್ಲಿ ಮೂರು ಫಾರ್ಮುಲಾ ಅತ್ಯಂತ ಮುಖ್ಯವಾಗಿ ಬರ್ತವೆ. ಈ ಮೂರು ಸೂತ್ರಗಳನ್ನು ನಾವು ಜ್ಞಾಪಕ ಇಟ್ಕೊಂಡ್ರೆ ಮೂರು ಅಂಕದ ಒಂದು ಪ್ರಶ್ನೆ ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ. ಅದನ್ನು ನಾವು ಲೆಕ್ಕ ಮಾಡೋದಕ್ಕೆ ಈ ಮೂರು ಸೂತ್ರಗಳಲ್ಲಿ ಒಂದು ಸೂತ್ರವನ್ನು ಕೇಳೇ ಕೇಳ್ತಾರೆ. ಸೊ ಈ ಮೂರು ಸೂತ್ರಗಳು ಅತ್ಯಂತ ಮುಖ್ಯವಾಗಿರೋದ್ರಿಂದ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಸೊ ಮೊದಲೇ ಸೂತ್ರ ಬಂದುಬಿಟ್ಟು ಸರಾಸರಿ ಬೆಲೆ. ಸರಾಸರಿ ಅಂತ ಹೇಳಿದ್ರೆ ತಲೆ ಮೇಲೆ ಒಂದು ಈ ಥರದ ಅಡ್ಡಗೆರೆ ಇರ್ತದೆ, ಇದನ್ನು ಬಾರ್ ಅಂತ ಓದ್ತೀವಿ. ಎಕ್ಸ್ ಬಾರ್ ಈಜ್ ಇಕ್ವಲ್ ಟು, ಸೂತ್ರವನ್ನು ಸರಿಯಾಗಿ ನೋಡ್ಕೋಬೇಕು, ಕರೆಕ್ಟಾಗಿ ಜ್ಞಾಪಕ ಇಟ್ಕೋಬೇಕು. ಎ ನಮಗೆ ಜ್ಞಾಪಕ ಇರುತ್ತೆ, ಪ್ಲಸ್ ಬ್ರಾಕೆಟಲ್ಲಿ ಸಿಗ್ಮಾ. ಸಿಗ್ಮಾ ಅಂದರೆ ಎಮ್ ಇರ್ತದಲ್ವಾ, ಈ ಎಮ್ಮನ್ನು ನಾವು ತಿರುಗಿಸಿಟ್ರೆ ಹಿಂಗೆ ಕಾಣ್ತದೆ ನೋಡಿ, ಅದನ್ನು ನಾವು ಸಿಗ್ಮಾ ಅಂತ ಕರಿತೀವಿ. ಜ್ಞಾಪಕ ಇಟ್ಕೊಳ್ಳಿ, ಇದು ಸಿಗ್ಮಾ. ಸೊ ಇದನ್ನು ಓದಬೇಕಾದಾಗ ಸಿಗ್ಮಾ ಎಫ್ ಐ ಯು ಐ. ಐ ಅಂದರೆ ಯಾವುದೋ ಒಂದು ಇಂಟೀಜರ್, ಒಂದು ಬೆಲೆ ಅಂತ ಅರ್ಥ. ಅದನ್ನು ಬಿಟ್ಟರೆ ನಾವು ಅದರಲ್ಲಿ ನಮಗೆ ಮುಖ್ಯವಾಗಿ ಸಿಗುವಂಥದ್ದು ಅಂತ ಹೇಳಿದ್ರೆ ಎಫ್ ಯು. ಸ್ನೇಹಿತರೆ, ಅಟ್ಲೀಸ್ಟ್ ನಾವು ಎಫ್ ಯು ನೆನ್ಪಿಟ್ಕೊಂಡ್ವಿ ಅಂದರೆ ಕೆಳಗಡೆ ಐ ಸೇರಿಸ್ಕೊಳ್ಳೋದೇನು ಕಷ್ಟ ಆಗಲ್ಲ. ಮೇಲೆ ಸಿಗ್ಮಾ ಎಫ್ ಯು, ಕೆಳಗಡೆ ಸಿಗ್ಮಾ ಎಫ್, ಇಷ್ಟು ಬರೆದ್ರೂ ತಪ್ಪೇನೂ ಆಗಲ್ಲ. ಸೊ ಬ್ರಾಕೆಟ್ ಎಚ್. ಸೊ ಇಲ್ಲಿ ಎಫ್ ಯು ನೆನ್ಪಿಟ್ಕೊಳ್ಳೋದು ಮಾತ್ರನೇ ಸ್ವಲ್ಪ, ಯಾಕೆಂದರೆ ಎಫ್ಗೂ ಯುಗೂ ಏನೂ ಕಾಂಬಿನೇಷನ್ ಇಲ್ಲ. ಇವಾಗ ಎ ಆದಮೇಲೆ ಬಿ ಬರುತ್ತೆ, ಬಿ ಆದಮೇಲೆ ಸಿ ಬರುತ್ತೆ. ಇಲ್ಲಿ ಎಚ್ ಅಂದರೆ ಹೈಟ್ ಅಥವಾ ಅಲ್ಲಿ ವರ್ಗಾಂತರದ ಗಾತ್ರ ಅಂತ ತಗೊಳ್ತೀವಿ, ಅದೆಲ್ಲ ಸರಿ. ಬಟ್ ಎಫ್ ಯು ಅಂದಾಗ ಇದು ಒಂಥರ ವಿಚಿತ್ರವಾದಂಥ ವರ್ಡ್ ಕಾಂಬಿನೇಷನ್ ಅಲ್ವಾ, ಅಲ್ಫಾಬೆಟ್ ಕಾಂಬಿನೇಷನ್. ಬಟ್ ನಾವು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಇದನ್ನು ಫೂ ಅಂತ ಓದೋಣ. ಫೂ. ಫೂ ಅಂದರೆ ಚೈನೀಸ್ ಭಾಷೆಯಲ್ಲಿ ಗುಡ್ ಲಕ್ ಅಂತ. ಗುಡ್ ಲಕ್, ಗುಡ್ ಲಕ್ಕನ್ನು ಚೈನೀಸಲ್ಲಿ ಫೂ ಅಂತ ಕರೀತಾರೆ. ಸೊ ನೀವು ಒಂದು ಚೈನೀಸ್ ವರ್ಡನ್ನು ಕಲ್ತಿದ್ದೀನಿ ಅಂತ ಅಂದ್ಕೊಳ್ಳಿ, ಇದನ್ನು ಫೂ ಅಂತ ನೆನ್ಪಿಟ್ಕೊಳ್ಳಿ. ಮೇಲೆ ಸಿಗ್ಮಾ ಫೂ, ಕೆಳಗಡೆ ಸಿಗ್ಮಾ ಎಫ್, ಇದು ನಿಮ್ಮ ಸೂತ್ರ ಆಗಬೇಕು. ಸೊ ಇವಾಗ ನೀವು ಮರೆಯಲ್ಲ, ಜ್ಞಾಪಕ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫೂ, ಸಿಗ್ಮಾ ಫೂ. ಫೂ ಅಂದರೆ ಗುಡ್ ಲಕ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದೇ ಥರ ಮಧ್ಯಾಂಕದ ಸೂತ್ರ. ಮಧ್ಯಾಂಕದಲ್ಲೂ ಅಷ್ಟೇ, ನಮಗೆ ಎಲ್ನ ಅರ್ಥ ಗೊತ್ತಾಗುತ್ತೆ, ಪ್ಲಸ್ ಬ್ರಾಕೆಟಲ್ಲಿ ಎನ್ ಬೈ ಟು. ಎನ್ ಅಂದರೆ ನಂಬರ್,
ಅದೆಲ್ಲ ಗೊತ್ತಾಗುತ್ತೆ, ಆ ವೃತ್ತಿ ಅನ್ನೋದೆಲ್ಲ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ವಿಚಿತ್ರವಾದಂಥ ಕಾಂಬಿನೇಷನ್ ಬರುತ್ತೆ, CF. CF ಅಂದರೆ ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ ಬಲ್ಬ್ ಬರ್ತವೆ, CFL ಅಂತ ಹೇಳ್ತೀವಿ, ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್. ಸೊ ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ ಬಲ್ಬ್ಗಳನ್ನು ನಾವು ಮನೆಯಲ್ಲಿ ಫ್ಲೋರೋಸೆಂಟ್ ಬಲ್ಬ್ ಅಂತ ಹಾಕ್ತೀವಿ. ಸೊ ಬಲ್ಬನ್ನು ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ CF ಜ್ಞಾಪಕ ಇರುತ್ತೆ ಸ್ನೇಹಿತರೆ. ಇದು ಈ CF ನೆನ್ಪಿಟ್ಕೊಳ್ಳೋದಕ್ಕೆ ನಿಮಗೆ ಒಂದು ನ್ಯೂಮೋನಿಕ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುತ್ತೆ ಬಹುಲಕ. ಬಹುಲಕದಲ್ಲೂ ಅಷ್ಟೇ, ಎಲ್ ಈಜಿಯಾಗಿ ಜ್ಞಾಪಕ ಇರುತ್ತೆ, ಮೇಲೆ F1 - F0, F ಕೂಡ ಜ್ಞಾಪಕ ಇರುತ್ತೆ, ಬಟ್ ಈ 1 0 1 0 ಇವೆಲ್ಲ ಜ್ಞಾಪಕ ಇರೋದಿಲ್ಲ. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ನಾವು ಬೇರೆ ಏನು ಐಡಿಯಾ ಮಾಡ್ಕೊಳ್ಳೋದು ಬೇಡ, ಈ ಕಾಲ ಹತ್ರ ಇರುವಂಥ 1 ಮತ್ತು 0 ಮಾತ್ರ ಜ್ಞಾಪಕ ಇಟ್ಕೊಳ್ಳೋಣ. ಯಾಕೆ ಅಂದರೆ ಮೇಲೆ ಎಫ್ ಬರುತ್ತೆ, ಕೆಳಗು ಎಫ್ ಎ ಇದೆ, ಎಫ್ 1ರಲ್ಲೇ ಇದೊಂದಿಷ್ಟೆಲ್ಲ ಸರ್ಕಸ್ ಮಾಡಿದ್ದೀವಿ. ಸೊ ಮೊದಲು 1 ಆಮೇಲೆ 0, ಸೊ ಮೇಲೆ 10 ಜ್ಞಾಪಕ ಇಟ್ಕೊಳ್ಳೋಣ. ಎಫ್ ಕಾಲ ಹತ್ರ ಒಂದು ಸಲ 1 ಬರೀಬೇಕು, ಮೈನಸ್ ಹಾಕಿ ಇನ್ನೊಂದು ಸಲ 0 ಬರೀಬೇಕು ಅನ್ನೋದಕ್ಕೆ. ಕೆಳಗಡೆ 102 ಇದು ಆ್ಯಂಬ್ಯುಲೆನ್ಸ್ ನಂಬರ್ ಸ್ನೇಹಿತರೆ, ನೀವು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸುಲಭ ಇದೆ. ಮೇಲೆ 10, ಕೆಳಗಡೆ 102. ಸೊ ಇಷ್ಟು ನಂಬರ್ ಜ್ಞಾಪಕ ಇಟ್ಕೊಂಡ್ರಿ ಅಂದರೆ ಈ ಸೂತ್ರವನ್ನು ಸುಲಭವಾಗಿ ನೀವು ಬರೀಬೋದು. ಉಳಿದಂತೆ HL ಇವೆಲ್ಲವೂ ಕೂಡ ನಮಗೆ ಸಿಂಪಲ್ ಆಲ್ಫಾಬೆಟ್ಸ್, ಅವುಗಳನ್ನೆಲ್ಲ ಸುಮಾರು ಸಲ ನಾವು ಉಪಯೋಗಿಸಿದ್ದೀವಿ. ಬಟ್ ಈ CF, FU, ಆಮೇಲೆ F1 - F0 ಈ ಥರದ್ದೆಲ್ಲ ಕನ್ಫ್ಯೂಷನ್ಗಳಿಗೆ ನಾವು ನಿಮೋನಿಕ್ಸನ್ನು ಕೊಟ್ಟಿದ್ದೀನಿ. ಮೇಲೆ 10, ಕೆಳಗೆ 102, ಇದು ಬಹುಲಕವನ್ನು ಕಂಡುಹಿಡಿಯ ಸೂತ್ರವನ್ನು ಬರೆಯೋದಕ್ಕೆ ಇರುವಂಥ ನಿಮೋನಿಕ್ಸ್. ಇನ್ನು ಮಧ್ಯಾಂಕವನ್ನು ಬರೆಯೋದಕ್ಕೆ ಇರುವಂಥ ನಿಮೋನಿಕ್ಸ್ CFL ಬಲ್ಬ್, CFL ಮಾತ್ರ ಇಲ್ಲ, CF ಬಲ್ಬ್. ನೆಕ್ಸ್ಟು ಸರಾಸರಿ ಕಂಡುಹಿಡಿಯೋದಕ್ಕೆ ಇರುವಂಥ ಸೂತ್ರ ಫು. ಫು ಅಂದರೆ ಗುಡ್ ಲಕ್ ಅಂತ. ಸ್ನೇಹಿತರೆ ಮುಂದಿನ ಘಟಕ ಸಂಭವನೀಯತೆ. ಸಂಭವನೀಯತೆಯಲ್ಲಿ ಒಂದೇ ಒಂದು ಸೂತ್ರ ಇದೆ ಅತ್ಯಂತ ಸುಲಭವಾಗಿ, P(E)= ಘಟನೆ ಡಿವೈಡೆಡ್ ಬೈ ಫಲಿತಗಣ. ಪುಸ್ತಕದಲ್ಲಿ ಒಂದು ಘಟನೆಗೆ ಅನುಕೂಲಿಸುವಂತಹ ಫಲಿತಗಳು ಅಂತ ಮೇಲಿದೆ, ಕೆಳಗಡೆ ಒಟ್ಟು ಫಲಿತಗಳು ಅಂತ ಇದೆ. ಅದೆಲ್ಲವನ್ನು ಸಿಂಪ್ಲಿಫೈ ಮಾಡಿದ್ರೆ ಮೇಲೆ ಘಟನೆ, ಕೆಳಗಡೆ ಫಲಿತಗಣ, ಇದಿಷ್ಟು ಬರೆದ್ರೂ ಕೂಡ ಫುಲ್ ಮಾರ್ಕ್ಸ್ ಕೊಡ್ತಾರೆ, ಇದು ಕೂಡ ಕರೆಕ್ಟ್ ಆದಂತಹ ಸೂತ್ರನೇ. ಸೊ ಘಟನೆಯನ್ನು ಇಂಗ್ಲೀಷಲ್ಲಿ ಇವೆಂಟ್ ಅಂತೀವಿ, ಫಲಿತಗಣವನ್ನು ನಾವು ಸ್ಯಾಂಪಲ್ ಸ್ಪೇಸ್ ಅಂತೀವಿ. ಸೊ ಆದ್ದರಿಂದ E/S ಅಂತ ಬರ್ಕೋಬೋದು ಸ್ನೇಹಿತರೆ. ಘಟನೆ ಅಂತ ಹೇಳಿದ್ರೆ ಒಂದು ಕ್ರಿಕೆಟ್ ಆಟವನ್ನು ನೀವು ಆಡ್ತಾ ಇದ್ರಿ ಅಂದರೆ ಈ ಕ್ರಿಕೆಟ್ ಆಟವನ್ನು ನೀವು ಪ್ರಯೋಗ ಅಂತ ತಗೊಂಡ್ರಿ, ಪ್ರಯೋಗ ಅಂತ ಅಂದ್ಕೊಳ್ಳೋಣ. ಈ ಪ್ರಯೋಗದಲ್ಲಿ ನಮಗೆ ಎರಡು ಘಟನೆಗಳು ನಡೀತವೆ, ಒಂದು ಘಟನೆ A ಗೆಲ್ಬೋದು, ಇನ್ನೊಂದು ಘಟನೆ B ಗೆಲ್ಬೋದು, ಇಲ್ಲ ಆಟ ಡ್ರಾ ಆಗ್ಬೋದು. ಇವೆಲ್ಲವನ್ನೂ ಕೂಡ ನಾವು ಘಟನೆಗಳು ಅಂತ ಕರಿತೀವಿ. ಸೊ ಒಂದೊಂದು ಘಟನೆಗೂ ನಾವು ಸಂಭವನೀಯತೆಯನ್ನು ಲೆಕ್ಕ ಮಾಡ್ತೀವಿ. ಸೊ ಇದೆಲ್ಲವೂ ಕೂಡ ಇದರಲ್ಲೇ ಸೇರಿಕೊಂಡಿದೆ. ಸಿಂಪಲ್ಲಾಗಿ ಮೇಲೆ ಘಟನೆ, ಕೆಳಗಡೆ ಫಲಿತಗಣ, ಮಧ್ಯದಲ್ಲಿ ಒಂದು ಡಿವೈಡೆಡ್ ಚಿಹ್ನೆ. ಸೊ ಘಟನೆ ಡಿವೈಡೆಡ್ ಬೈ ಫಲಿತಗಣ ಅನ್ನೋದು ಸಂಭವನೀಯತೆಯ ಸೂತ್ರ. ಸ್ನೇಹಿತರೆ ಮುಂದಿನ ಸೂತ್ರಕ್ಕಾಗಿ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಘಟಕ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಈ ವಿಸ್ತೀರ್ಣಗಳು ಘನಫಲದಲ್ಲಿ ನೀವು ಈ ವರ್ಷ ಶಂಕುವಿನ ಭಿನ್ನಕದ ಘನಫಲ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಮೂರು ಸೂತ್ರಗಳು ಮಾತ್ರ ಇಲ್ಲಿ ಅತ್ಯಂತ ಪ್ರಮುಖ ಅನ್ನಿಸ್ತವೆ. ಜೊತೆಗೆ ಆ ಮೂರು ಸೂತ್ರಗಳನ್ನು ನಾನು ಈಸಿಯಾಗಿ ಕಲಿಯೋದು ಹೇಗೆ ಅನ್ನೋದನ್ನು ಇವತ್ತು ನಿಮ್ಮೊಂದಿಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಮೊದಲೇ ನಾವು ತಗೊಳ್ಳೋಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಯಾವುದನ್ನು ಹೇಳ್ತೀವಿ ಅಂದರೆ, ಇಲ್ಲಿ ಸುತ್ತ ಹಾಕ್ಕೊಂಡು ಇರುತ್ತೆ ನೋಡಿ, ಸುತ್ತಕೊಂಡು ನೀವು ಒಂದು ಐಸ್ ಕ್ರೀಮ್ ಕೋನನ್ನು ತಗೊಂಡು ಒಂದು ಸ್ವಲ್ಪ ಹಿಂದಿನ ಭಾಗವನ್ನು ಕಟ್ ಮಾಡ್ಕೊಂಡು ತಿನ್ಬಿಡಿ, ಅವಾಗ ಉಳಿದಾಗ ನಿಮಗೆ ಐಸ್ ಕ್ರೀಮ್ಗೆ ಒಂದು ಚೆಲ್ಲಿ ಹೋಗೋ ಥರ ಒಂದು ತೂತಾಗುತ್ತೆ, ಕೆಳಗೂ ತೂತಾಗುತ್ತೆ, ಮೇಲ್ಗಡೆನೂ ಐಸ್ ಕ್ರೀಮ್ ಖಾಲಿಯಾಗ್ತಾ ಬಂದಂಗೆ ಮೇಲ್ಗಡೆನೂ ತೂತಾಗುತ್ತೆ. ಅದನ್ನು ಬಿಟ್ಟು ಈ ಸುತ್ತುವರೆದ ಭಾಗ ಇದೆಯಲ್ಲ, ನಾನು ಬಣ್ಣ ಹಾಕ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು, ಆ ಭಾಗವನ್ನು ನಾವು ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕಂಡುಹಿಡಿತೀವಿ ಸ್ನೇಹಿತರೆ. ಅದು ಭಿನ್ನಕಕ್ಕೆ ವಿಶೇಷವಾಗಿ ನಾವು ಕಂಡುಹಿಡಿಬೇಕು. ಭಿನ್ನಕಕ್ಕೆ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಮಾಮೂಲು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನೇ ಬರ್ಕೊಳ್ಳೋಣ, ಅದನ್ನು ನಾವು ಭಿನ್ನಕಕ್ಕೆ ಅಡ್ಜಸ್ಟ್ ಮಾಡೋಣ. ಸೊ ಇಲ್ಲಿ ಶಂಕುವಿನ ಅಂದರೆ ನಾರ್ಮಲ್ ಈ ಥರ ಕ್ಲೋಸ್ ಇರ್ತದಲ್ಲ, ತುದಿ ಚೂಪಾಗಿರ್ತದಲ್ಲ, ನಾನು ಈ ಶಂಕುವಿನ ಬಗ್ಗೆ ಮೊದಲು ಬರ್ಕೋತೀನಿ. ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬಂದುಬಿಟ್ಟು πr(L). ಈಗ ಈ πr(L)ನ್ನೇ ನಾನು ಹೇಗೆ ಅಡ್ಜಸ್ಟ್ ಮಾಡ್ತೀನಿ ನೋಡಿ, ಪೈ ಜಾಗಕ್ಕೆ ಪೈನೇ ಇರುತ್ತೆ, ಎಲ್ ಜಾಗಕ್ಕೆ ಎಲ್ಲೇ ಇರುತ್ತೆ.
ಆರ್ ಜಾಗಕ್ಕೆ ಮಾತ್ರ ಆರ್ ಒನ್ ಪ್ಲಸ್ ಆರ್ ಟೂ ಅಂತ ಹಾಕ್ತೀನಿ. ಯಾಕೆ ಅಂದರೆ ಇದಕ್ಕೆ ಎರಡು ವೃತ್ತಗಳಿದ್ದಾವೆ, ಎರಡೂ ವೃತ್ತಗಳಿಗೂ ಬೇರೆ ಬೇರೆ ತ್ರಿಜ್ಯಗಳಿದ್ದಾವೆ. ಇದರ ತ್ರಿಜ್ಯ ಸ್ವಲ್ಪ ದೊಡ್ಡದಿದೆ, ಈ ಮೇಲಿನ ಸರ್ಕಲ್ನ ತ್ರಿಜ್ಯ ಚಿಕ್ಕದಿದೆ. ಸೊ ಇದನ್ನು ನಾವು ಆರ್ ಒನ್ ಅನ್ನೋಣ, ಇದನ್ನು ನಾವು ಆರ್ ಟು ಅನ್ನೋಣ. ಆದ್ದರಿಂದ ಪೈ ಇಂಟು ಬ್ರ್ಯಾಕೆಟ್ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಅಂತ ಭಿನ್ನಕಕ್ಕೆ ಸೂತ್ರ ಬರ್ತದೆ. ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಯಾವಾಗಲೂ ಸೂತ್ರಗಳನ್ನು ಬರ್ಕೋಬೇಕಾದ್ರೆ ಮೊದಲು ಪಾರ್ಶ್ವ ಮೇಲ್ಮೈ ಆಮೇಲೆ ಪೂರ್ಣ ಮೇಲ್ಮೈ ಅಂತಲೇ ಬರ್ಕೋಬೇಕು. ಯಾಕೆ ಅಂದರೆ ಪಾರ್ಶ್ವ ಮೇಲ್ಮೈಗೆ ನಾವು ಮೇಲಿನ ಮುಖದ ವಿಸ್ತೀರ್ಣ ಕೆಳಗಿನ ಮುಖದ ವಿಸ್ತೀರ್ಣವನ್ನು ಸೇರಿಸಿದ್ವಿ ಅಂದರೆ ಅದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ನೋಡಿ, ಅದೇ ಭಿನ್ನಕವನ್ನೇ ನಾನು ತಗೊಂಡಿದ್ದೀನಿ. ಇಲ್ಲಿ ಮೇಲೆ ಬಾಯಿ ಕ್ಲೋಸ್ ಮಾಡಿದ್ದೀನಿ, ಕೆಳಗಿನ ಬಾಯಿಯನ್ನು ಕೂಡ ಕ್ಲೋಸ್ ಮಾಡಿದ್ದೀನಿ. ಇದರ ಜೊತೆಗೆ ಈಗಾಗಲೇ ನಾವು ಕಂಡುಹಿಡಿದಿರುವಂತಹ ಪಾರ್ಶ್ವ ಮೇಲ್ಮೈ ಕೂಡ ಲೆಕ್ಕಕ್ಕೆ ತಗೊಂಡಿದ್ದೀನಿ. ಸೊ ಪೂರ್ತಿ ಬಣ್ಣ ಹಾಕಿರೋ ಭಾಗ ಫುಲ್ಲು ಲೆಕ್ಕ ಹಾಕೋಬೇಕಾಗಿರೋದ್ರಿಂದ ಈಗಾಗಲೇ ಗೊತ್ತಿರುವಂಥ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಪೈ ಇಂಟು ಬ್ರ್ಯಾಕೆಟ್ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಹಾಗೆ ಬರ್ಕೊಂಡಿದ್ದೀನಿ. ಇದರ ಜೊತೆಗೆ ಮೇಲೆ ಒಂದು ವೃತ್ತ ಇತ್ತು, ಇದರ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್, ಕೆಳಗಡೆ ಮೂತಿ ಅಥವಾ ಫೇಸ್ ಪೈ ಆರ್ ಒನ್ ಸ್ಕ್ವೇರ್, ಇದನ್ನು ಒನ್ ಅನ್ನೋಣ, ಇದನ್ನು ಟೂ ಅನ್ನೋಣ. ನೋಡಿ, ಪೈ ಆರ್ ಒನ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಟೂ ಸ್ಕ್ವೇರ್, ಇದು ನಮ್ಮ ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ನೆಕ್ಸ್ಟು ಶಂಕುವಿನ ಭಿನ್ನಕದ ಘನಫಲ. ಘನಫಲದಲ್ಲಿ ಒಂದು ಮುಖವನ್ನು ತಗೋತಾರೆ, ಕೆಳಗಿನ ಮುಖವನ್ನು ನಾನು ತಗೊಂಡಿದ್ದೀನಿ, ಆರ್ ಒನ್ ಮುಖವನ್ನು ನಾನಿಲ್ಲಿ ತಗೊಂಡಿದ್ದೀನಿ ಇದು. ಜೊತೆಗೆ ಇದಕ್ಕೆ ಎರಡು ಮುಖಗಳು ಇರೋದ್ರಿಂದ ನಾವು ಎರಡು ಮುಖವನ್ನು ಲೆಕ್ಕಕ್ಕೆ ತಗೊಳೋಕ್ಕಾಗಲ್ಲ. ಒಂದು ಮುಖವನ್ನು ನಾವು ಕ್ಲೋಸ್ ಮಾಡ್ತೀವಿ, ಇನ್ನೊಂದು ಮುಖ ಓಪನ್ ಇರುತ್ತೆ. ಯಾವಾಗಲೂ ಘನಫಲ ಅಂದ ತಕ್ಷಣ ನೀರು ತುಂಬಿ ನೋಡಿ, ಹಾಲು ತುಂಬಿ ನೋಡಿ, ಇದರಲ್ಲಿ ಅಕ್ಕಿ ತುಂಬಿ ನೋಡಿ, ಅಕ್ಕಿ ನಿಲ್ಲಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಬಾಯಿ ಕ್ಲೋಸ್ ಇರಲೇಬೇಕಾಗುತ್ತೆ. ಇದನ್ನು ನಾವು ಘನಫಲ ಅಂತ ಕರಿತೀವಿ. ಆದರೆ ನೇರವಾಗಿ ಭಿನ್ನಕಕ್ಕಾಗಲಿ ಶಂಕುವಿಗಾಗಲಿ ನೇರವಾಗಿ ನಾವು ಘನಫಲವನ್ನು ಕಂಡುಹಿಡಿಯೋದಿಲ್ಲ. ಯಾಕೆ? ಯಾಕೆ ಅಂದರೆ ಇದರ ಘನಫಲವನ್ನು ಕಂಡುಹಿಡಿಯೋದಕ್ಕೆ ನಾವು ಸಿಲಿಂಡರ್ನ ರೆಫರೆನ್ಸ್ ತಗೋತೀವಿ. ಇದು ಸಿಲಿಂಡರ್ನ ಒಂದನೆಯ ಮೂರು ಭಾಗ ಇರೋದ್ರಿಂದ, ಇದು ಸಿಲಿಂಡರ್ನಲ್ಲಿ ಮೂರು ಭಾಗ ಮಾಡಿದ್ರೆ ಒಂದು ಶಂಕು ಸಿಗುತ್ತೆ ನಮಗೆ. ಆದ್ದರಿಂದ ನಾನು ಏನು ಮಾಡ್ತೀನಿ, ಸಿಲಿಂಡರ್ನ ಘನಫಲವನ್ನು ಬರ್ಕೋತೀನಿ. ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್, ಇದಕ್ಕೆ ಹಿಂದ್ಗಡೆ ಒನ್ ಬೈ ತ್ರೀ ಹಾಕೋತೀನಿ. ಇದೇ ನಮ್ಮ ಶಂಕುವಿನ ಘನಫಲ ಆಗುತ್ತೆ. ಇಲ್ಲಿ ಪ್ರಶ್ನೆ ಶಂಕುವಿನ ಘನಫಲ ಅಲ್ಲ, ಶಂಕುವಿನ ಭಿನ್ನಕದ ಘನಫಲ. ಸೊ ಭಿನ್ನಕಕ್ಕೆ ಮತ್ತೆ ಅಡ್ಜಸ್ಟ್ ಮಾಡಬೇಕು. ಮೊದಲು ಶಂಕುವಿನ ಘನಫಲ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್, ಇದಕ್ಕಿಂತ ಮುಂಚೆ ಸಿಲಿಂಡರ್ನ ಘನಫಲ ಬರೀ ಪೈ ಆರ್ ಸ್ಕ್ವೇರ್ ಎಚ್. ಸಿಲಿಂಡರ್ನಿಂದ ಶಂಕು ಬಂತು, ಶಂಕುವಿನಿಂದ ಶಂಕುವಿನ ಭಿನ್ನಕ ಬಂತು. ಶಂಕುವಿನ ಘನಫಲವನ್ನೇ ಅಡ್ಜಸ್ಟ್ ಮಾಡಿ ಶಂಕುವಿನ ಭಿನ್ನಕಕ್ಕೆ ಅಡ್ಜಸ್ಟ್ ಮಾಡ್ತೀನಿ. ಸೊ ಒನ್ ಬೈ ತ್ರೀ ಪೈ ಆರನ್ನು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಆರ್ ಟು ಬರೀತೀನಿ. ಎಚ್ಚನ್ನು ಹೇಗಿತ್ತೋ ಹಾಗೆ ಬರ್ಕೋತೀನಿ. ನೋಡಿ, ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್, ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್, ಆರ್ ಸ್ಕ್ವೇರನ್ನು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಆರ್ ಟು ಅಂತ ಬರೆದಿದ್ದೀನಿ. ಸ್ನೇಹಿತರೆ, ಈ ರೀತಿಯಾಗಿ ಸೂತ್ರಗಳನ್ನು ಸುಲಭವಾಗಿ ಕಲಿಬೋದು. ಈ ಸೂತ್ರಗಳನ್ನು ಕಲಿಯುವ ವಿಧಾನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಲೈಕ್ ಕೊಡಿ, ಮತ್ತು ನನ್ನ ನೋಟಿಫಿಕೇಷನನ್ನು ತಗೊಳ್ಳೋದಕ್ಕೋಸ್ಕರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.